ಹಾಯ್ ಹೆಲೋ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಬಂದಿರುವಂತಹದ್ದು ದಶಮುಖ ರಾವಣನ ಬಗ್ಗೆ ಮಾತಾಡಲಿಕ್ಕೋಸ್ಕರ. ರಾವಣ ಅಂತ ಹೇಳಿದರೆ ನಮ್ಮ ಮನಸ್ಸಿಗೆ ಬರುವಂತಹದ್ದು ಒಬ್ಬ ಖಳನಾಯಕ, ಒಬ್ಬ ದುಷ್ಟ, ಒಬ್ಬ ಕ್ರೂರ ಅಲ್ವಾ? ಆದರೆ ನಿಜವಾಗಲೂ ರಾವಣ ಒಬ್ಬ ಕ್ರೂರ ಹೌದಾ? ಅಥವಾ ನಮ್ಮ ಪುರಾಣಗಳು ಅವನನ್ನು ಚಿತ್ರಿಸಿರುವಂತಹದ್ದು ಆ ಬಗೆಯಲ್ಲಿ, ಆದ ಕಾರಣ ನಮಗೆ ಒಬ್ಬ ಕ್ರೂರನಾಗಿ ಕಾಣುವಂತಹದ್ದ, ಅದರ ಬಗ್ಗೆ ನಾವು ಇವತ್ತು ಚಿಂತಿಸಬೇಕಾಗಿದೆ. ಇವತ್ತು ನಾವು ಮಾತಾಡಲಿಕ್ಕಿರುವಂತಹದ್ದು ದಶಮುಖ ರಾವಣನ ಚರಿತ್ರೆಯ ಬಗ್ಗೆ, ಅವನ ಒಂದು ಗುಣದ ಬಗ್ಗೆ, ಅವನನ್ನು ಒಳ್ಳೆಯವ ಅಥವಾ ಕೆಟ್ಟವ ಅಂತ ಹೇಳಿಕಿರುವಂತಹ ಕಾರಣದ ಬಗ್ಗೆ. ಗ್ರೀಕ್ ನಾಟಕಗಳಲ್ಲಿ ನೀವು ಕೇಳಿರ್ಬೋದು ದುರಂತ ನಾಯಕ ಅಂತ ಹೇಳುವಂತಹ ಒಂದು ಕಥಾಪಾತ್ರ. ಆ ದುರಂತ ನಾಯಕ ಅಂತ ನಾವು ಯಾಕೆ ಹೇಳ್ತೇವೆ ಅಂತ ಹೇಳಿದರೆ, ಗುಣಗಳಲ್ಲಿ, ರೂಪದಲ್ಲಿ, ಎಲ್ಲದರಲ್ಲೂ ಅವು ಒಳ್ಳೆಯವನಾಗಿರ್ತಾನೆ. ಆದರೆ ಯಾವುದೋ ಒಂದು ಕೆಟ್ಟ ನಿಮಿಷದ ದೌರ್ಬಲ್ಯದಿಂದಾಗಿ, ಒಂದು ಸಣ್ಣ ಒಂದು ದೌರ್ಬಲ್ಯದಿಂದಾಗಿ ಅವನು ತನ್ನ ಜೀವನದಲ್ಲಿಯೇ ಮಾಡಬಾರದಂತಹ ಒಂದು ದೊಡ್ಡ ತಪ್ಪನ್ನು ಮಾಡ್ತಾನೆ. ಅದನ್ನೇ ನಾವು ದುರಂತ ನಾಯಕ ಅಂತ ಹೇಳ್ತೇವೆ. ಭಾರತದ ಪುರಾಣಗಳ ಮೂಲಕ ನೋಡಿದರೆ ರಾವಣ ಒಬ್ಬ ಖಳನಾಯಕ, ಒಬ್ಬ ದುಷ್ಟ, ಒಬ್ಬ ಕ್ರೂರ. ಒಂದು ಮಹಿಳೆಯನ್ನು ಬಲಾತ್ಕಾರವಾಗಿ ಅವಳ ಸಮ್ಮತಿ ಇಲ್ಲದೆ ಅವನು ಎಳ್ಕೊಂಡು ಹೋಗಿದ್ದಾನೆ ಅಲ್ವಾ? ಆದರೆ ಜೈನ ಪುರಾಣಗಳ ಮೂಲಕ ಅವೊಬ್ಬ ದುರಂತ ನಾಯಕ, ಅವೊಬ್ಬ ಖಳನಾಯಕ ಅಲ್ಲ, ಅವೊಬ್ಬ ದುಷ್ಟ ಅಲ್ಲ. ಕೇವಲ ಒಂದು ದೌರ್ಬಲ್ಯದಿಂದಾಗಿ, ಒಂದು ನಿಮಿಷದ ದೌರ್ಬಲ್ಯದಿಂದಾಗಿ ತನ್ನನ್ನೇ ತಾನು ಕಳ್ಕೊಳ್ತಾನೆ. ಬ್ರಾಹ್ಮಣ ಶ್ರೇಷ್ಠರಲ್ಲಿ ಒಬ್ಬ ರಾವಣ ಅಂತ ಹೇಳ್ತೇವೆ ನಾವು. ಆದರೆ ಅವ ಅದನ್ನೆಲ್ಲವನ್ನು ಯಾತಕ್ಕೋಸ್ಕರ ಮರೆತ ಅಂತ ಹೇಳುವಂತಹದ್ದು ನೋಡಬೇಕಾದ್ರೆ ನಮಗೆ ಅನಿಸ್ತದೆ, ಕೇವಲ ಒಂದು ನಿಮಿಷದ ತಪ್ಪಿಗೋಸ್ಕರ ಅವನು ತನ್ನ ಜೀವನವನ್ನೇ ಮುಡುಪಾಗಿಡಬೇಕಾಯಿತು. ಅದಕ್ಕೆ ನಾವು ಅವನನ್ನು ಕರಿತೇವೆ ದುರಂತ ನಾಯಕ ಅಂತ. ರಾವಣನ ಗುಣ ನಡತೆಯ ಬಗ್ಗೆ ನಾವು ಮಾತಾಡಬೇಕು ಅಂತ ಹೇಳಿದರೆ ಒಂದೆರಡು ಕಥೆಗಳನ್ನು ನಾವು ನೋಡಬೇಕಾಗ್ತದೆ. ಮೊದಲನೇ ಕಥೆ ಅಂತ ಹೇಳಿದರೆ ನಳಕೂಬರ್ನ ಕಥೆ. ನಳಕೂಬರ್ನ ಕಥೆ ಎಲ್ಲಿ ನಡೀತದೆ ಅಂತ ಹೇಳಿದರೆ ದುರ್ಲಿಂಗಪುರ ಅಂತ ಹೇಳುವಂಥ ಒಂದು ಕೋಟೆಯಲ್ಲಿ ನಡೀತದೆ. ಆ ದುರ್ಲಿಂಗಪುರದ ರಾಜ ನಳಕೂಬರ, ಅವನ ಹೆಂಡತಿ ಉಪರಂಬೆ, ಅತ್ಯಂತ ಸುಂದರಿ ರಂಬೆ, ಊರ್ವಶಿ ಮೇನಕೆಯರು ಸೋತು ಹೋಗುವಂತಹ ಲಾವಣ್ಯದಿಂದ ಕೂಡಿರುವಂತಹ ಒಂದು ಹುಡುಗಿ. ಇವರು ಒಳ್ಳೆಯ ದಾಂಪತ್ಯವನ್ನು ನಡೆಸ್ತಾ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಒಮ್ಮೆ ರಾವಣ ಏನು ಮಾಡ್ತಾನೆ ಅಂತ ಹೇಳಿದರೆ ದಂಡೆತ್ತಿ ಅವರ ರಾಜ್ಯಕ್ಕೆ ಬರ್ತಾನೆ. ದಂಡೆತ್ತಿ ಬಂದು ಅವರ ಕೋಟೆಯನ್ನು ಆಕ್ರಮಿಸ್ತಾನೆ. ಆದರೆ ಕೋಟೆಯನ್ನು ಗೆಲ್ಲಿಕ್ಕೆ ಆಗ್ತಾನೆ ಇಲ್ಲ ಅವನಿಗೆ, ಯುದ್ಧ ನಡೀತಾನೆ ಇದೆ. ಹೀಗಿರಬೇಕಾದ್ರೆ ಒಮ್ಮೆ ಉಪರಂಬೆ ರಾವಣನನ್ನು ನೋಡ್ತಾಳೆ. ನೋಡಬೇಕಾದ್ರೆ ತುಂಬ ಆಕರ್ಷಣೀಯವಾಗಿರ್ತದೆ ಆ ನೋಟ, ಅವನು ತುಂಬ ಆಕರ್ಷಣೀಯವಾಗಿ ಕಾಣ್ತಾನೆ ರಾವಣ. ಹೀಗಿರಬೇಕಾದ್ರೆ ಅವಳು ರಾವಣನನ್ನು ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ನೋಡ್ತಾಳೆ, ಕೋಟೆಯ ಮೇಲಿಂದ ನೋಡ್ತಾಳೆ. ನೋಡಬೇಕಾದ್ರೆ ರಾವಣನ ಮೇಲೆ ಅವಳಿಗೊಂದು ಆಸೆ ಬರ್ತದೆ. ಸೊ ಅದನ್ನು ರಾವಣನಿಗೆ ಹೇಗಾದರೂ ತಿಳಿಸಬೇಕು ಅಂತ ಹೇಳಿ ಅವಳು ರಾವಣನಿಗೆ ಈ ವಿಷಯವನ್ನು ತಿಳಿಸ್ತಾಳೆ. ರಾವಣ ಅತ್ಯಂತ ಬುದ್ಧಿಪೂರ್ವಕವಾಗಿ ಆಲೋಚಿಸ್ತಾನೆ. ಆಲೋಚಿಸಿ ಏನು ಅಂತ ಹೇಳಿದರೆ ಉಪರಂಬೆಗೆ ತಿಳಿಸ್ತಾನೆ, ನಾನು ನೀನು ಸೇರಬೇಕಾಗಿರುವಂತಹದ್ದು ಕೋಟೆಯ ಹೊರಗಡೆ ಅಲ್ಲ, ಕೋಟೆಯ ಒಳಗಡೆ. ಆದ ಕಾರಣ ನನಗೆ ಕೋಟೆಯ ಒಳಗೆ ಬರಲಿಕ್ಕಿರುವಂತಹ ದ್ವಾರವನ್ನು ಉಪದೇಶಿಸು. ಅದನ್ನು ನೀನು ಹೇಳಿದರೆ ನಾನು ಒಳಗೆ ಬಂದಾದ ನಂತರ ನಮ್ಮಿಬ್ಬರ ಒಂದು ಸಂಗಮ ಆಗ್ತದೆ, ನಾವು ಇಬ್ಬರು ಮದುವೆ ಮಾಡ್ಬೋದು, ಈ ಕೋಟೆಗೆ ನಾವೇ ರಾಜರಾಣಿ ಆಗಿರ್ತೇವೆ ಅಂತ ಹೇಳುವಂಥ ಒಂದು ವಿಶ್ವಾಸವನ್ನು ತೋರಿಸ್ತಾನೆ. ಹಾಗಿರಬೇಕಾದ್ರೆ ಅವಳು ತುಂಬ ಒಲವಿನಿಂದಾಗಿ ಉಪರಂಬೆ ಆ ಕೋಟೆಯ ಬಾಗಿಲಿರುವಂತಹ ಪ್ರದೇಶವನ್ನು ತೋರಿಸ್ತಾಳೆ. ಅಲ್ಲಿಗೆ ರಾವಣ ಬರ್ತಾನೆ, ಕೋಟೆಯನ್ನು ಆಕ್ರಮಿಸ್ತಾನೆ, ವಶ ಮಾಡಿಕೊಳ್ತಾನೆ, ನಳಕೂಬರನನ್ನು ಕೂಡ ತನ್ನ ವಶದಲ್ಲಿರಿಸ್ತಾನೆ. ಕೊನೆಗೆ ಉಪರಂಬೆಯನ್ನು ಕರೀತಾನೆ. ಉಪರಂಬೆಯನ್ನು ಯುದ್ಧ ಆದ ನಂತರ ಒಂದು ಪ್ರದೇಶಕ್ಕೆ ಕರೆದು ಅವಳಿಗೆ ಪರಸ್ತ್ರೀ ಧರ್ಮವನ್ನು ಬೋಧಿಸ್ತಾನೆ. ಹೀಗೆ ರಾವಣನನ್ನು ಅತ್ಯಂತ ಭಿನ್ನವಾದಂತಹ ರೂಪದಲ್ಲಿ ನಾಗಚಂದ್ರ ಜೈನ ರಾಮಾಯಣದ ಮುಖಾಂತರ ನಮಗೆ ಪ್ರದರ್ಶಿಸಿದ್ದಾನೆ. ಹೀಗೆ ನಾವು ಸೀತಾಪಹರಣದ ಒಂದು ಕಥಾ ಸನ್ನಿವೇಶವನ್ನು ನೋಡಬೇಕಾದ್ರೆ ರಾವಣ ಸೀತೆಯನ್ನು ನೋಡ್ತಾನೆ. ನೋಡಬೇಕಾದ್ರೆ ಅವನ ಮನಸ್ಸಿನಲ್ಲಿ ಒಂದು ಆಸೆ ಹುಡುತ್ತದೆ, ಒಂದು ಆಗ್ರಹ ಹುಡುತ್ತದೆ. ಹೀಗಿರಬೇಕಾದ್ರೆ ಒಂದೇ ಒಂದು ನಿಮಿಷದ ದೌರ್ಬಲ್ಯದಿಂದಾಗಿ ಅವನು ಸೀತೆಯನ್ನು ಅಲ್ಲಿಂದ ಬಲಾತ್ಕಾರವಾಗಿ ಎಳೆದುಕೊಂಡು ತನ್ನ ಪುಷ್ಪಕ ವಿಮಾನದ ಮೂಲಕ ಕರೆದೊಯ್ತಾನೆ. ಕೇವಲ ಒಂದು ನಿಮಿಷದ ದೌರ್ಬಲ್ಯದಿಂದಾಗಿ ಅವ ಖಳನಾಯಕನಾಗಿ ಬಿಡ್ತಾನೆ, ಒಬ್ಬ ದುರಂತ ನಾಯಕನಾಗಿ ಬಿಡ್ತಾನೆ. ಇದೆಲ್ಲ ಗ್ರೀಕ್ ಕಥೆಗಳ ಮೂಲಕ ನಾವು ನೋಡ್ಬೋದು. ನಾಗಚಂದ್ರ ಅತ್ಯಂತ ಸುಂದರವಾಗಿ ಸೀತಾಪಹರಣದ ಒಂದು ಸನ್ನಿವೇಶವನ್ನು ವಿಶ್ಲೇಷಿಸಿದ್ದಾನೆ. ಈ ಒಂದು ಪುಷ್ಪಕ ವಿಮಾನದ ಮೂಲಕ ಅವರು ಹೋಗುವಂತಹ ಸಂದರ್ಭದಲ್ಲಿ ಹೇಗಿರ್ತದೆ ಅಂತ ಹೇಳಿದರೆ, ಖಳನಾಯಕನಾಗಿರುವಂತಹ ರಾವಣನನ್ನು ನೋಡಲಾರದೆ ಸೀತೆ ತನ್ನ ಕಣ್ಣುಗಳನ್ನು ಮುಚ್ಚಿ ತನ್ನ ಮನಸ್ಸಿನ ಆಳದಲ್ಲಿರುವಂತಹ ಶ್ರೀರಾಮನ ಮುಖವನ್ನು ನೋಡಿದ್ದು ಅಂತ ಹೇಳುವಂತಹ ಅತ್ಯಂತ ಸುಂದರವಾದಂತಹ ವರ್ಣನೆ ಅದನ್ನು ನಾವಿಲ್ಲಿ ನೋಡ್ಬೋದು. ರಾವಣನು ಸೀತೆಯನ್ನು ಲಂಕೆ ಅಲಂಕಾರವಾಗಿ ನೋಡಿರ್ತಾನೆ, ಆದ ಕಾರಣ ಅವಳನ್ನು ವಶಪಡಿಸಿಕೊಳ್ಳಿಕ್ಕೆ ಅವನು ಆದಷ್ಟು ಪ್ರಯತ್ನವನ್ನು ಪಡ್ತಾನೆ. ಕೊನೆಗೆ ರಾವಣ
ಸೀತೆಯ ಮನಸ್ಸನ್ನು ಅರಿಲಿಕ್ಕೆ ಪ್ರಯತ್ನಿಸ್ತಾನೆ. ಮನಸ್ಸನ್ನು ತಿಳಿದ ಮೇಲೆ ಇನ್ನು ಇವಳನ್ನು ಇಲ್ಲಿ ಇರಿಸುವಂತಹ ಸರಿಯಲ್ಲ, ಇವಳನ್ನು ಮತ್ತೆ ನಾನು ಅಲ್ಲಿಯೇ ಬಿಡಬೇಕು, ರಾಮನ ಬಳಿ ಇವಳನ್ನು ಬಿಡಬೇಕು ಅಂತ ಅವನ ಮನಸ್ಸಿನಲ್ಲಿ ಆಗ್ತದೆ. ಆದರೆ ಒಂದು ಪ್ರಶ್ನೆ ಮೂಡ್ತದೆ, ನಾನು ಈ ಒಂದು ಸಂದರ್ಭದಲ್ಲಿ ಸೀತೆಯನ್ನು ಮತ್ತೆ ಅಲ್ಲಿ ಹೋಗಿ ಬಿಟ್ಟರೆ ರಾವಣ ಹೇಳಿ ಅಂತ ರಾಮ ಭಾವಿಸಿಕೊಳ್ತಾನೆ. ಆದ ಕಾರಣ ರಾಮನನ್ನು ಯುದ್ಧದಲ್ಲಿ ಗೆದ್ದ ನಂತರ ಸೀತೆಯನ್ನು ಬಿಡೋಣ, ನಳಕೂಬರನ ಪತ್ನಿ ಉಪರಂಬೆಯನ್ನು ಹೇಗೆ ಮತ್ತೆ ನಳಕೂಬರನಿಗೆ ಕೊಟ್ಟನೋ ಬಿಟ್ಟುಕೊಟ್ಟನೋ ಅದೇ ರೀತಿಯಾಗಿ ಸೀತೆಯನ್ನು ಕೂಡ ಆ ರೀತಿಯಾಗಿ ರಾಮನಿಗೆ ಮತ್ತೆ ತಲುಪಿಸು ಅಂತ ಹೇಳಿ ಆಲೋಚಿಸ್ತಾನೆ. ಆದರೆ ಏನಾಗ್ತದೆ ಅಂತ ಹೇಳಿದ್ರೆ ಯುದ್ಧದಲ್ಲಿ ರಾವಣ ಸಾವನ್ನಪ್ಪತ್ತಾನೆ. ಮುಂದಿನ ಕತೆ ನಿಮಗೆಲ್ಲರಿಗೂ ಗೊತ್ತಿರುವಂತಹದ್ದೇ. ಈ ಜೈನ ರಾಮಾಯಣದಲ್ಲಿ ಅತ್ಯಂತ ವ್ಯತ್ಯಾಸವನ್ನು ನಾವು ಕಾಣ್ಬೋದು. ಇದರಲ್ಲಿ ಕಥಾನಾಯಕ ಅಂತ ಹೇಳುವಂತಹದ್ದು ರಾಮ ಅಲ್ಲ, ಲಕ್ಷ್ಮಣ. ಅದೇ ರೀತಿಯಾಗಿ ರಾವಣನನ್ನು ಕೊಲ್ಲುವಂತಹದ್ದು ರಾಮ ಅಲ್ಲ, ಲಕ್ಷ್ಮಣ. ಮತ್ತೆ ಒಂದು ವಿಶೇಷತೆ ಅಂತ ಹೇಳಿದ್ರೆ ಈ ಯುದ್ಧ ಪ್ರಾರಂಭಿಸುವಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ರಾವಣನ ಒಂದೇ ಪೆಟ್ಟಿಗೆ ಲಕ್ಷ್ಮಣ ಮೂರ್ಛೆಯನ್ನು ಹೋಗ್ತಾನೆ ಅಂತ ಹೇಳುವಂತಹ ಒಂದು ಕಥಾ ಸನ್ನಿವೇಶ ಇದರಲ್ಲಿ ಬರೆದಿದೆ. ನಂತರ ಚಕ್ರಾಯುಧವನ್ನು ಬಳಸಿ ಲಕ್ಷ್ಮಣ ರಾವಣನನ್ನು ಸಂಹರಿಸಿದ ಅಂತ ತಿಳಿದು ಬರ್ತದೆ. ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಅದೇ ರೀತಿಯಾಗಿ ಇನ್ನೂ ಮುಂದೆ ಈ ರೀತಿಯ ಹೆಚ್ಚಿನ ಕಥೆಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.